ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊರೋನಾ ನಿಯಮ ಮೀರಿದ್ರೆ ಲಾಕ್ ಆಗೋದು ಬಹುತೇಕ ಪಕ್ಕ. ಅಕ್ಕಪಕ್ಕದ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೋವಿಡ್ ಕೇಸ್. 7 ರಾಜ್ಯಗಳಲ್ಲಿ ಈಗ ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇದೆ. ಕೊರೋನಾ ನಿಯಂತ್ರಣಕ್ಕೆ ಮತ್ತೆ ಲಾಕ್ ಆಗುತ್ತಾ ಹಾಗಾದ್ರೆ ರಾಜ್ಯ ಅನ್ನೋ ಆತಂಕ ಕಾಡ್ತಾ ಇದೆ. ಈಗೊಂದು ಸುಳಿವನ್ನ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು. ನಾಳೆ ಲಾಕ್ ಮಾಡುವ ವಿಚಾರವಾಗಿ ಮಹತ್ವದ ಮೀಟಿಂಗ್ ಕೂಡ ನಡೆಯಲಿದೆ. ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ. ಲಾಕ್ ಡೌನ್ ಬೇಡ ಅನ್ನೋದಾದ್ರೆ ಜನ ರೂಲ್ಸ್ ಅನ್ನ ಕಂಪಲ್ಸರಿಯಾಗಿ ಪಾಲಿಸಲೇಬೇಕು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಆರ್ಥಿಕವಾಗಿ ಸಾಕಷ್ಟು ನಷ್ಟದಲ್ಲಿದ್ದೇವೆ, ಮತ್ತೆ ಆ ಸ್ಥಿತಿ ಬೇಡ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಸಿಎಂ. ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ನಾಳೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆ ಸಚಿವರು ಅಧಿಕಾರಿಗಳ ಸಭೆ ಇದೆ, ಮಹತ್ವದ ಚರ್ಚೆಯಾಗುತ್ತೆ ಲಾಕ್ ಡೌನ್ ಆಗುತ್ತೋ ಇಲ್ವಾ ಅನ್ನೋದರ ಬಗ್ಗೆ. ಸಭೆಯ ಚರ್ಚೆಯ ಬಳಿಕ ಕೋವಿಡ್ ನಿಯಂತ್ರಣಕ್ಕೆ ಕಠಿಣ ರೂಲ್ಸ್ ಕೂಡ ತರುವ ಸಾಧ್ಯತೆ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಮತ್ತೆ ಲಾಕ್ ಡೌನ್ ಇಲ್ಲ ಎಂಬ ಸುಳಿವನ್ನ ಸಿಎಂ ನೀಡಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಬಂದ ಸಿಎಂ ಯಡಿಯೂರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ಲಾಕ್ ಡೌನ್ ಬೇಡ ಅನ್ನೋದಾದ್ರೆ ಜನ ಈಗ ರೂಲ್ಸ್ ಅನ್ನ ಪಾಲಿಸಲೇಬೇಕು. ನೆರೆಯ ರಾಜ್ಯಗಳಾದಂತಹ ಗಡಿ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ನಿನ್ನೆ ತಾನೇ ಪ್ರಮುಖವಾಗಿ 24,000 ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಕಂಡುಬಂದಿದ್ವು. ಕೇರಳದಲ್ಲೂ ಕೂಡ ಹೆಚ್ಚು ಹೆಚ್ಚಾಗಿ ಕೊರೋನಾ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದು ರಾಜ್ಯದ ಮೇಲೆ ಆತಂಕವನ್ನು ಸೃಷ್ಟಿಸಲು ಹೆಚ್ಚಾಗ್ತಿದೆ ಅಂತಾನೆ ಹೇಳಬಹುದು. 300ರ ಗಡಿಯಲ್ಲಿದ್ದಂತಹ ಕೊರೋನಾ ಕೇಸ್ ಈಗ 1000 ಗಡಿಗೆ ಬಂದಿದೆ. ಈ ಮೂಲಕ ರಾಜ್ಯ ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ನಾಳೆ ಮಹತ್ವದ ಸಭೆಯನ್ನು ನಡೆಸಲಿದೆ. ಕೋವಿಡ್ ನಮ್ಮ ಕೈ ಮೇಲೆ ಹೋಗ್ತಾ ಇದೆ, ದಿನೇ ದಿನೇ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾಳೆ 5 ಗಂಟೆಗೆ ತಜ್ಞರ ಸಮಿತಿ ಕರೆದಿದ್ದೇನೆ. ನಾನು ಜನರಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ಲಾಕ್ಡೌನ್ ಆಗಬಾರ್ದು ಅಂತಿದ್ದರೆ, ಎಲ್ಲ ವ್ಯವಹಾರಗಳಿಗೆ ನಡೆಯುವಂತೆ ಮುಂದುವರಿಬೇಕು ಅಂತಿದ್ದರೆ ಜನ ಸಹಕರಿಸಬೇಕು.